ಹಾಯ್ ಫ್ರೆಂಡ್ಸ್, ಇವತ್ತು ನೀವು ಕೂಡ ಕಂಪ್ಯೂಟರ್ ಯೂಸ್ ಮಾಡ್ತಾಯಿದ್ದು, ನಿಮಗೆ ಯಾವುದಾದ್ರು ಸಾಫ್ಟ್ವೇರ್ ಬೇಕು ಅನಿಸಿದರೆ ಅದು ಸಿಗದೇ ಇದ್ದರೆ, ನಿಮಗೆ ಬೇಕಾದಂಥ ಯಾವುದೇ ಥರ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ಗಳನ್ನು ಇಂಟರ್ನೆಟ್ ಮುಖಾಂತರ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತು ತಿಳಿಸ್ತಾ ಇದ್ದೀವಿ. ಮೊದಲು ನಿಮ್ಮ ಗೂಗಲ್ ಬ್ರೌಸರ್ ಹೋಗಿ ಅಲ್ಲಿ ಸರ್ಚ್ ಬಾರ್ನಲ್ಲಿ ಗೆಟ್ ಇನ್ ಟು ಪಿ ಸಿ ಅಂತ ಟೈಪ್ ಮಾಡಿ, ಅದನ್ನು ಎಂಟರ್ ಕೊಡಿ. ಆಗ ಫಸ್ಟ್ ಆಪ್ಷನ್ ಬರುತ್ತೆ, ಗೆಟ್ ಇನ್ ಟು ಪಿ ಸಿ ಡೌನ್ಲೋಡ್ ಫ್ರೀ ಓರ್ ಡಿಸೈರ್ಡ್ ಅಪ್ಲಿಕೇಶನ್ ಅಂತ ಬಂದಿರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಿ. ಅದನ್ನು ಓಪನ್ ಮಾಡಿದಾಗ ಈ ಥರ ನಿಮಗೆ ಒಂದು ಗೆಟ್ ಇನ್ ಟು ಪಿ ಸಿ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಎಲ್ಲ ಸಾಫ್ಟ್ವೇರ್ಗಳು ಫ್ರೀಯಾಗಿ ಸಿಗ್ತವೆ. ಅದರ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ ತೋರಿಸಿದ್ರೆ ಅಲ್ಲಿ ಸರ್ಚ್ ಬಾರಲ್ಲಿ ಗೋ ಅಂತ ಕೊಟ್ಟರೆ ನೀವು ಟೈಪಿಂಗ್ ಮಾಸ್ಟರ್ ಸರ್ಚ್ ಮಾಡಿಕೊಟ್ರಿ, ಅಲ್ಲಿ ಟೈಪಿಂಗ್ ಮಾಸ್ಟರ್ ಎಷ್ಟು ಥರ ವರ್ಷನ್ ಇದೆ ಅದನ್ನೆಲ್ಲ ತೋರಿಸುತ್ತೆ. ನಿಮ್ಗೆ ಯಾವುದನ್ನು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ಸಾಫ್ಟ್ವೇರ್ ಕ್ಯಾಟಗರೀಸ್ ಅಂತ ಇದೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ, ಅನೇಕ ಆಪ್ಷನ್ಗಳಿದೆ. ಇದರಲ್ಲಿ ನೀವು ಯಾವ್ದು ಬೇಕೋ ಸಾಫ್ಟ್ವೇರ್ ಕ್ಯಾಟಗರಿಗೆ ಹೋದರೆ ಇದರಲ್ಲಿ ಯಾವ ಕ್ಯಾಟಗರಿ ಬೇಕು ನಿಮಗೆ, ಅನಿಮೇಷನ್ಸ್ ಬೇಕಾ, ಎಡಿಟಿಂಗ್, ಆಂಟಿವೈರಸ್ಸು, ಅನೇಕವಾದ ಸುಮಾರು ಅಪ್ಲಿಕೇಶನ್ ಲಿಸ್ಟ್ಗಳು ಈ ಕ್ಯಾಟಗರಿ ಗುಂಪಲ್ಲಿ ಮಾಡಿದ್ದಾರೆ. ಇದ್ರ ಮುಖಾಂತರ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಬೇಕಾಗಿರೋ ಸಾಫ್ಟ್ವೇರ್ನ ಇಲ್ಲೇ ಕೂಡ ಸರ್ಚ್ ಮಾಡಿ ಗೋ ಕೊಟ್ಟರೆ ಅಲ್ಲಿರ್ತಕ್ಕಂಥ ಆಪ್ಷನ್ನಲ್ಲೇ ತೋರಿಸುತ್ತೆ. ಉದಾಹರಣೆ, ಈಗ ಟೈಪಿಂಗ್ ಮಾಸ್ಟರ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಇದಕ್ಕೆ ಯಾವ್ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಎಷ್ಟು MB ಇದೆ, ಯಾವ ಥರ ಅದು ವರ್ಷನ್ ಏನಿದೆ ಎಲ್ಲ ಕೂಡ ಇದರ ಲಿಸ್ಟಲ್ಲಿರುತ್ತೆ. ಇದನ್ನು ಬೇಕಾದ್ರೆ ನೋಡ್ಕೋಬೋದು. ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅವತ್ತು ಇನ್ಸ್ಟಾಲ್ ದಿಸ್ ವಿಡಿಯೋ ಅಂತ ಇರುತ್ತೆ, ಅದನ್ನು ಮಾಡ್ಬೋದು. ಅಥವಾ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಅದು ಡೌನ್ಲೋಡ್ಸ್ನಲ್ಲಿ ಮೂವ್ ಸೇರಿಕೊಂಡಿರುತ್ತೆ. ಬನ್ನಿ, ಈಗ ಡೌನ್ಲೋಡ್ಸನ್ನು ಓಪನ್ ಮಾಡೋಣ. ಡೌನ್ಲೋಡ್ಸಲ್ಲಿ ನೀವು ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾಯಿದೆ, ಇನ್ನು ಸ್ವಲ್ಪ ಆಗಬೇಕು. ಬನ್ನಿ, ಇಲ್ಲಾಗಿದೆ. ಇದನ್ನು ಓಪನ್ ಮಾಡಿದ್ರೆ ಶೋ ಇನ್ ಫೋಟೋ, ಇದು 1 2 3 ಕೊಡಬೇಕು. ಪಾಸ್ವರ್ಡ್ ಕೊಟ್ಟಿರ್ತಾನೆ, ಜಿಪ್ಪನ್ನು ಅಂಜಿಪ್ ಮಾಡೋದಕ್ಕೆ 1 2 3 ಕೊಟ್ಟು ಓಕೆ ಕೊಟ್ಟರೆ ಇಲ್ಲಿ ನಿಮ್ಗೆ ಬೇಕಾದಂಥ ಸಾಫ್ಟ್ವೇರು ಓಪನ್ ಆಗಿ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಅದು ಟ್ರ್ಯಾಕು ಕೂಡ ಇರುತ್ತೆ, ಇನ್ಸ್ಟಾಲ್ಮೆಂಟ್ ಮಾಡಿದ್ರೆ ನಿಮಗೆ ಯಾವ್ದು ಬೇಕಾದ್ರೂ ಇನ್ಸ್ಟಾಲ್ ಆಗುತ್ತೆ.